ನಂಗೆ 9:00 ಸ್ಪೆಷಲ್ ಕ್ಲಾಸ್ ಇದೆ. ಉಪ್ಪಿಟ್ಟಮ್ಮ ಉಪ್ಪಿಟ್ಟ ನನಗೆ ಬೇಡಮ್ಮ. ಇವತ್ತೊಂದಿನ ತಿನ್ಕೊಮ್ಮ, ಸುಸ್ತಾಗಿತ್ತು, ಬೇಗ ಆಗುತ್ತೆ ಅಂತ ಮಾಡಿ. ಅಯ್ಯೋ, ಇವತ್ತು ಎಷ್ಟು ಲೇಟ್ ಎದ್ಬಿಟ್ನಲ್ಲ, ಕಸ ಬರೀಬೇಕು, ಇನ್ನೂ ಒಂದು ಗಾಡಿ ಮುಸುರೆ ಬಿದ್ದಿದ್ದಾವೆ, ಮುಸುರೆ ತಿಕ್ಕಬೇಕು. ಎಲ್ಲ ನನ್ನ ಮಗಳು ನೋಡು ಎಷ್ಟು ಅಳ್ದಿದ್ದಾಳೆ, ಎಲ್ಲ ಎತ್ತಿಡಬೇಕು, ಮುಸುರೆ ತೊಳಿಬೇಕು. ಮನೆಯವರು 8:00ಗೆಲ್ಲ ಹೋಗ್ಬಿಡ್ತಾರೆ ಕೆಲಸಕ್ಕೆ, ಅವ್ರಿಗೆ ಟಿಫನ್ ರೆಡಿ ಮಾಡಬೇಕು, ಏನು ಮಾಡಲಿ. ಅಯ್ಯೋ, ಜಲ್ದಿ ಜಲ್ದಿ ಕಸ ಅಂತೂ ನಾನು ಗುಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಏನಾದರೂ ತಿಂಡಿ ಸ್ವಲ್ಪ ರೆಡಿ ಮಾಡೋಣ. ಮತ್ತೆ ಮನೆಯವ್ರು ವಾಕಿಂಗ್ ಹೋಗಿದ್ದಾರೆ, ಬಂದರೆ ಇನ್ನೂ ನೀನು ಕಸ ಗುಡಿಸ್ಕೊಂಡಿಲ್ವಾ ಅಂತ ನನಗೆ ಬೈತಾರೆ. ಜಲ್ದಿ ಕಸ ಒಂದು ಗುಡಿಸ್ಕೊಂಡು ಎಲ್ಲ ಎತ್ತಿಟ್ಬಿಡೋಣ, ಆಮೇಲೆ ಟಿಫನ್ ಯೋಚನೆ ಮಾಡೋಣ. ದೇವ್ರೇ, ಮಕ್ಕಳು ಇದ್ದರೆ ಎಷ್ಟು ಅಳಿದಿರ್ತಾರಪ್ಪ, ಬರೀ ಮನೆ ಕೆಲಸ ಮಾಡೋದ್ರಲ್ಲೇ ಸುಸ್ತಾಗೋಗುತ್ತೆ. ತೆಲುಗುಂಬಂತೆ ಅವ್ರಿಗೆ ಆಸೆ ಅಂತೆ, ಮನೆಯವರು ನೀರು ಕುಡಿಯೋಕ್ಕೆಲ್ಲ ನೀರು ಬಿಚ್ಚಿ ಏನೇನೋ ಕೆಲಸ ಮಾಡ್ಬೇಕು ನೋಡ್ರಿ, ಎಷ್ಟು ಕಷ್ಟ. ಮದುವೆ ಮುಂಚೆ ಎಷ್ಟು ಚೆನ್ನಾಗಿದ್ದೆ ನಾನು, ಎಷ್ಟು ಚೆನ್ನಾಗಿದ್ದೆ, ಈಗ ನೋಡ್ರಿ ಇದನ್ನೆಲ್ಲ ಕೆಲಸ ಮಾಡಬೇಕು ನೋಡ್ರಿ. ಮತ್ತೆ ಒಂದು ಪ್ಲಾಸ್ಟರ್ ಬಿಸಾಕಿದ್ದಾಳೆ ನೋಡ್ರಿ, ಎಷ್ಟು ಕೆಲಸ ಇದೆ ನಮ್ಮದು. 8:30ಗೆ ಎಲ್ಲ ಪ್ರಿಪ್ರೇಷನ್ ನಡಿಬೇಕು, ಏನು ಮಾಡಲಿ ಟಿಫನ್. ಅಯ್ಯೋ, ಆಗಲೇ 8 ಗಂಟೆ ಟೈಮ್ ಆಗಿಬಿಟ್ಟಿದೆ, 8:00ಗೆ ನಮ್ಮ ಮನೆಯವರೆಲ್ಲ ಹೋಗ್ಬಿಡ್ತಾರೆ ಡ್ಯೂಟಿಗೆ. ನಾನು ಅಷ್ಟೊತ್ತಿಗೆ ಏನು ಟಿಫನ್ ಮಾಡಲಿ ಈಗ, ಟೈಮು 8:20 ಆಗಿದೆ, ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗೋದೇನು. ಉಪ್ಪಿಟ್ಟು ಮಾಡಿಬಿಟ್ರೆ ಬೇಗ ಆಗುತ್ತೆ, ಬಿಸಿ ಬಿಸಿ ತಿನ್ನೋದಕ್ಕಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಉಪ್ಪಿಟ್ಟು. ಅದನ್ನೇ ಮಾಡಿ ನಮ್ಮ ಮನೆಯವ್ರಿ ಇವತ್ತು ಉಪ್ಪಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಇಷ್ಟಪಟ್ಟು ತಿಂತಾಳಲ್ಲ ಉಪ್ಪಿಟ್ಟು, ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಅಂತಲೂ ಸಹ ಹೇಳೋಕೆ ಬರುತ್ತೆ. ಉಪ್ಪಿಟ್ಟೇ ಮಾಡಿಬಿಡ್ತೀನಿ ಇವತ್ತು, ತುಂಬ ಈಸಿ, 10 ನಿಮಿಷದಲ್ಲಿ ಆಗ್ಬಿಡುತ್ತೆ.